ಉಗ್ರಪ್ಪ ಅವರೇ ಮತದಾನ ಆಗಿರೋದು 65.69% 5 ಗಂಟೆಗೆ ಇನ್ನೊಂದು 5% ಸೇರ್ಸೆ ಮಾತಾಡೋಣ ನಾವು 5% ಏರಿಕೆ ಆಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಕಡಿಮೆ ಮತದಾನ ಆದ್ರೆ ನಿಮಗೆ ಏನು ಚಿಂತೆ ಜಾಸ್ತಿ ಮತದಾನ ಆದ್ರೆ ನಿಮಗೆ ಏನು ಚಿಂತೆ ಚಿಂತೆ ಇದೆಯಾ ಇಲ್ವಾ ನೋಡಿ ಮೊದಲನೇದಾಗಿ ರಾಜ್ಯದ ಮತದಾರರನ್ನು सो इद्दिदरल्ली शांतियुतवादंत मतदान प्रक्रियेयल्ली भागवहिसिरतक्कंतदक्के मतदाररन्न नानु अभिनंदिस्ते एरडनेदु बहुश नानु कळेद 40-45 वर्षगळिंद सार्वजनिक बदुकिनल्लिद्दे नानु सुमारु 9 एलेक्षन्स अन्न 4 पार्लमेंट 5 शासक स्थानद चुनावणेगळन्न एदुरिसिद्दे ನನ್ನ ಬದುಕಿನಲ್ಲಿ ಇಂತ ಪರಿಸ್ಥಿತಿಯನ್ನು ಇಂತ ರಾಜಕೀಯ ವ್ಯವಸ್ಥೆಯನ್ನು ನಾನು ನೋಡಿರಲಿಲ್ಲ ಆದರೂ ಸಹ ಇವತ್ತಿನ ರಾಜಕೀಯ ವ್ಯವಸ್ಥೆನಲ್ಲಿ ಇಶ್ಯೂಸ್ ಮೇಲೆ ಜನರು ಇವತ್ತು ಬಹಳ ತೀವ್ರತರವಾದಂತ ಗಮನವನ್ನ ಹರಿಸಿದ್ದಾರೆ ಏಕೆ ಅಂತಂದ್ರೆ ನೋಡಿ ರಾಜ್ಯದಲ್ಲಿ ಒಂದೊಂದೇ ಇಶ್ಯೂಸ್ ಮೇಲೆ 77 ರಲ್ಲಿ ಎಮರ್ಜೆನ್ಸಿ ಆಕ್ಸೆಸ್ ಮೇಲೆ ಜನ ವೋಟ್ ಹಾಕೋದು 80 ರಲ್ಲಿ ಪ್ರೈಸ್ ರೈಸ್ ಮತ್ತು ಇನ್‌ಸ್ಟೆಬಿಲಿಟಿ ಮೇಲೆ ಮತದಾರರು ಸರ್ಕಾರವನ್ನ ಬದಲಾವಣೆ ಮಾಡಿದ್ರು ಹಾಗೆ 84 ರಲ್ಲಿ ಇಂದಿರಾ ಗಾಂಧಿ ಅಸೋಸಿಯೇಷನ್ ಮೇಲೆ ಮತದಾರರು ಓಟನ್ನ ಹಾಕಿದ್ರು 89 ರಲ್ಲಿ ಬೋಫರ್ಸ್ 91 ರಲ್ಲಿ ರಾಜೀವ್ ಗಾಂಧಿ ಅವರ ಅಸೋಸಿಯೇಷನ್ ಹಾಗೆ 96 ರಲ್ಲಿ ಸೋ ಬಬ್ರಿ ಮಸೀದಿ ಡೆಮಾಲಿಷನ್ ವಿಚಾರವಾಗಿ ಹಾಗೆ 98 99 ಇನ್‌ಸ್ಟೆಬಿಲಿಟಿ ಹಾಗೆ 2004 ರಲ್ಲಿ ರಾಂಗ್ ಸ್ಲೋಗನ್ ಅನ್ನು ಕೊಟ್ಟಂತದರಲ್ಲಿ ಜನ ಮತದಾನವನ್ನ ಮಾಡಿರತಕ್ಕಂತು 2009 ರಲ್ಲಿ ಪಾಸಿಟಿವ್ ವೋಟನ್ನ ಕೊಟ್ಟಿರತಕ್ಕಂತದ್ದು 2014 ರಲ್ಲಿ ಸೋ ಅಗೇನ್ 2G ಇನ್ನಿತರ ಕರಪ್ಷನ್ ಮೇಲೆ ಮತದಾನ ನೀಡಿರತಕ್ಕಂತದ್ದಿದೆ ಹಾಗೆ 2018 ರಲ್ಲಿ 19 ರಲ್ಲಿ ಸೋ ಐ ರೈಟ್ಲಿ ಆರ್ ರಾಂಗ್ಲಿ ಅದು ಅವತ್ತಿನ ಆ ಕಾಲಘಟ್ಟದಲ್ಲಿ ಅದು ಪಾಸಿಟಿವ್ ವೋಟ್ ಅನ್ನುವಂತ ರೀತಿಯಲ್ಲಿ ಆ ಪುಲ್ವಾಮಾ ಪ್ರಕರಣದ ಹಿನ್ನೆಲೆಯಲ್ಲಿ ಕೊಟ್ಟಿರತಕ್ಕಂತದ್ದು ಸೋ ಹಾಗಾಗಿ ಆದರೆ ಇವತ್ತು ಏನಾಗಿದೆ ಅಂದ್ರೆ ಜನತೆ ಮುಂದೆ ಅತ್ಯಂತ ತೀವ್ರತರವಾದಂತ ಇಶ್ಯೂಸ್ ಇದೆ ಉದಾಹರಣೆಗೆ ಬೆಲೆಯೇರಿಕೆ ಪ್ರತಿಯೊಬ್ಬ ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರೋದ್ರಿಂದ ಸೋ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯ ಅನ್ನುವಂತದ್ದು ಜನಕ್ಕೆ ಮುಟ್ಟಿರತಕ್ಕಂತ ಹಿನ್ನೆಲೆಯಲ್ಲಿ ಸೋ ಮತದಾನ ಜಾಸ್ತಿ ಆಗಲಿ ಕಡಿಮೆ ಆಗಲಿ ನನಗಂತೂ ಐ ಆಮ್ 100% ಕಾನ್ಫಿಡೆಂಟ್ ಅಲ್ಟಿಮೇಟ್ಲಿ ವೋಟರ್ಸ್ ಆಫ್ ದಿಸ್ ಸ್ಟೇಟ್ ನಮಗೆ ಕ್ಲಿಯರ್ ಮೆಜಾರಿಟಿ ಅನ್ನು ಕೊಟ್ಟು ಒಂದು ಸ್ಟೇಬಲ್ ಗವರ್ನಮೆಂಟ್ ಅನ್ನು ರಾಜ್ಯದಲ್ಲಿ ಸೋ ಸ್ಥಾಪನೆ ಮಾಡತಕ್ಕಂತ ಅದಕ್ಕೆ ಜನ ಬಯಸ್ತಾರೆ ಆದಿಕ್ಕೆನಲ್ಲಿ ಮತದಾನ ಆಗುತ್ತೆ ಅಂತ ಹೇಳಿ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಬಹುಶಃ ಇದೊಂದೇ ಅಲ್ಲ ನಾನು ಒಂದು ಜಸ್ಟ್ ಒಂದು ಉದಾಹರಣೆಗೆ ಬೆಲೆ ಏರಿಕೆಯನ್ನು ಕೊಟ್ಟೆ ಅನೇಕ ಈ ರೀತಿಯ ಇಶ್ಯೂಸ್ ಇದ್ದಾವೆ ರೈತರ ಇಶ್ಯೂಸ್ ಇರಬಹುದು ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಇರಬಹುದು ಬಡತನದ ಇಶ್ಯೂಸ್ ಇರಬಹುದು ಸೋ ಹೀಗೆ ರಾಜ್ಯದಲ್ಲಿ ಇರತಕ್ಕಂತ ಭ್ರಷ್ಟಾಚಾರ ಇರಬಹುದು ಸೋ ಅದರಲ್ಲೂ ಸಹ 40% ಭ್ರಷ್ಟಾಚಾರ ಆಗಿದೆ ಅನ್ನುವಂತದರ ಬಗ್ಗೆ ಯಾವುದೇ ಕ್ಲಿಯರ್ ಕಟ್ ಆದಂತ ತೀರ್ಮಾನಗಳನ್ನು ಆಗದೆ ಇರತಕ್ಕಂತ ಜನವಿರೋಧಿ ಪ್ರವೃತ್ತಿ ಆಗಿರತಕ್ಕಂತ ಈ ಡಬಲ್ ಇಂಜಿನ್ ಏನಿದೆ ಸರ್ಕಾರಗಳು ಏನಿದಾವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಡಬಲ್ ಇಂಜಿನ್ ಸರ್ಕಾರದ ವೈಫಲ್ಯಗಳು ಒಂದು ಕಡೆ ಆದರೆ ಕಾಂಗ್ರೆಸ್ಸಿನ ಅದು ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಸರ್ಕಾರದ ಅವಧಿನಲ್ಲಿ ಆದಂತ ಹೆಚ್ಚನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದೇ ಒಂದು ನಿಮಿಷ ಅಲ್ಲೇ ನಿಲ್ಲಿಸಿ ಜನ್ ಕಿ ಬಾತದೊಂದು ನಂಬರ್ಸ್ ಬಂದ್ಬಿಟ್ಟಿದೆ 114 ರಿಂದ 117 ಬಿಜೆಪಿ 91 ರಿಂದ 106 ಕಾಂಗ್ರೆಸ್ 14 ರಿಂದ 24 JDS ಇತರೆ ಅಭ್ಯರ್ಥಿಗಳು ಪಕ್ಷಗಳಿಗೆ ಇಲ್ಲಿ ಜಾಗ ಇಲ್ಲ ಅನ್ನೋದು ಜನ್ ಕಿ ಬಾತಿನ ಸಮೀಕ್ಷೆ ಅಂದ್ರೆ ಇದು ಚುನಾವಣೋತ್ತರ ಸಮೀಕ್ಷೆಯಿಂದ ಬರ್ತಿರೋಂತದ್ದು ಅಲ್ಲಿಗೆ ಬಿಜೆಪಿಗೆ ಮೇಲ್ಗೈ ಅಂತ ಉಗ್ರಪ್ಪ ಅವರು ಸಂಕ್ಷಿಪ್ತವಾಗಿ ಪ್ಲೀಸ್ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಬಹುಶಃ ಜನರ ಮನಸ್ಸನ್ನು ಅಷ್ಟು ಸುಲಭವಾಗಿ ಸಮೀಕ್ಷೆಗಳಲ್ಲಿ ಪರಿಗಣಿಸಲಿಕ್ಕೆ ಆಗೋದಿಲ್ಲ ನಾನು ಸಹ ಜನರ ಮಧ್ಯೆ ಅನೇಕ ವರ್ಷಗಳ ಈ ಚುನಾವಣೆಯನ್ನಲ್ಲೂ ಸಹ ಅನೇಕ ಜಿಲ್ಲೆಗಳ ಪ್ರವಾಸವನ್ನು ಮಾಡಿದ್ದೇನೆ ಮತದಾರರು ಬಹಳ ಅವರ ಮನಸ್ಸಿನ ಗುಟ್ಟನ್ನು ಬಿಟ್ಟುಕೊಡದೆ ಇರತಕ್ಕಂತ ಅಂತಿಮ ತೀರ್ಮಾನ ತೆಗೆದುಕೊಳ್ಳತಕ್ಕಂತ ಹಂತದಲ್ಲಿ ಇದ್ದಂತವರು ಈಗ ಚುನಾವಣೆ ನಡೆಯುವಂತ ದಿವಸ ತೆಗೆದುಕೊಳ್ಳತಕ್ಕಂತದ್ದು ಸಿ ಎರಡು ತರ ಮತದಾರರನ್ನು ನೋಡಬಹುದು ಒಂದು ಕಡೆ ಕಾಂಗ್ರೆಸ್ಸಿನ ಪರವಾಗಿರತಕ್ಕಂತ ಗುಂಪು ಇನ್ನೊಂದು ಕಡೆ ಬಿಜೆಪಿಯ ಪರವಾಗಿರತಕ್ಕಂತದ್ದು ಇನ್ನೊಂದು ಕಡೆ ಜೆಡಿಎಸ್ನ ಪರವಾಗಿರತಕ್ಕಂತದ್ದು ಈ ಅಲ್ಲದೆ ನ್ಯೂಟ್ರಲ್ ಆಗಿರುವಂತ ಜನನೂ ಸಹ ಒಂದಿಷ್ಟು ಜನ ಇದ್ದಾರೆ ಆ ನ್ಯೂಟ್ರಲ್ ಆಗಿರುವಂತ ಜನ ಯಾವ ಹಿನ್ನೆಲೆಯಲ್ಲಿ ಮತವನ್ನ ಅಥವಾ ಅವರ ಮತದಾನವನ್ನ ಮಾಡುತ್ತಾರೆ
ಇಲ್ಲಗಳಿಗೆ ಮಣಿತಾರ ಬ್ರೈಬ್ಸ್ ಗೆ ಮಣಿತಾರ ಈಗ ಒಂದು ನಿಮಿಷ ನಾನು ಇಷ್ಟೇ ಹೇಳಿಕೆ ಬಯಸುತ್ತೇನೆ ಸೋ ಯಾವ ರೀತಿ ಇವತ್ತಿನ ದೇಶದ ರಾಜ್ಯದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಮತದಾನ ಮಾಡುತ್ತಾರೆ ನನಗೆ ಅನಿಸುತ್ತೆ ಇವತ್ತಿನ ಪರಿಸ್ಥಿತಿನಲ್ಲಿ ನಾನು ರಾಜ್ಯವನ್ನ ಪ್ರವಾಸ ಮಾಡಿದಂತ ಹಿನ್ನೆಲೆಯಲ್ಲಿ ಇವತ್ತಿನ ರಾಜ್ಯದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಯಾರು ಈ ನ್ಯೂಟ್ರಲ್ ವೋಟರ್ಸ್ ಇದ್ದಾರೆ ಅವರು ತೀರ್ಮಾನವನ್ನ ತೆಗೆದುಕೊಳ್ಳತಕ್ಕಂತ ಹಿನ್ನೆಲೆಯಲ್ಲಿ ಸೋ ಬಹುಶಃ ಕಾಂಗ್ರೆಸ್ ಗೆ ಲಾಭ ಆಗುತ್ತೆ ಹಾಗಾಗಿ ನಿಶ್ಚಯವಾದಂತ ಬಹುಮತವನ್ನ ಪಡೆದು ಸರ್ಕಾರ ಬರಬಹುದು ಅಂತ ಹೇಳಿ ನಾನು ಭಾವಿಸಿದೆ ಅಲ್ಲ ಚಲುವಾದಿ ನಾರಾಯಣ ಸ್ವಾಮಿ ಅವರೇ ಫಸ್ಟ್ ರಿಯಾಕ್ಷನ್ ಈ ಜನ್ ಕಿ ಬಾತ್ ಸರ್ವೆಗೇನೆ ಜನ್ ಕಿ ಬಾತ್ ಸರ್ವೆನಲ್ಲಿ ಬಿಜೆಪಿ ಗೆ ಮುನ್ನಡೆ ಇಲ್ಲಿ ಜಿ ಈ ಜಿ ಸರ್ವೆನಲ್ಲಿ ಕಾಂಗ್ರೆಸ್ ಗೆ ಮುನ್ನಡೆ 79 ರಿಂದ 94 ಬಿಜೆಪಿ ಗಳಿಸಬಹುದು ಅನ್ನೋ ಅಂದಾಜು ಹಾಗೆ ಕಾಂಗ್ರೆಸ್ 103 ರಿಂದ 118 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನೋ ಅಂದಾಜು ಜಿ ಸಮೀಕ್ಷೆ ಹಾಗೆ ಜೆಡಿಎಸ್ 25 ರಿಂದ 33 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಹಾಗೆ ಇತರರು 2 ರಿಂದ 5 ಕ್ಷೇತ್ರಗಳಲ್ಲಿ ಈ ಸರ್ವೆ ಪ್ರಕಾರ ಕಾಂಗ್ರೆಸ್ ಗೆ ಮುನ್ನಡೆ 103 ರಿಂದ 118 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಸಲ್ವಾದಿ ನಾರಾಯಣ ಸ್ವಾಮಿ ಎರಡು ಸಮೀಕ್ಷೆಗಳನ್ನ ಪರಿಗಣಿಸಿ ಪ್ರತಿಕ್ರಿಯಿಸಬೇಕು ಅಂತ ಪ್ಲೀಸ್ ಇದರಲ್ಲೇ ಗೊತ್ತಾಗ್ತದೆ ಅವರಲ್ಲೂ ಗೊಂದಲ ಇದೆ ಅಂತ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಅಂದ್ರೆ ಜನರಲ್ಲಿ ಇರೋ ಗೊಂದಲನ ಇದು ಪ್ರತಿನಿಧಿಸುತ್ತಿದ್ಯಾ ಅಂತ ಅಲ್ಲ ಅಂದಮೇಲೆ ಅವರು ಕೂಡ ಕ್ಲಿಯರ್ ಅಲ್ಲ ಅಂದ್ರೆ ಜನರ ಮನಸನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಸರ್ವೆಗಳಿಗೂ ಆಗಿಲ್ಲ ಅಂತ ಆಯ್ತು ಅಂದಮೇಲೆ ಅದು 13ನೇ ತಾರೀಕೆ ನಿಜವಾಗಿಯೂ ಗೊತ್ತಾಗೋದು ಅಲ್ಲಿವರೆಗೂ ಅವರು ಕಾಯಬೇಕು ನಾವು ಕಾಯಬೇಕು ಅಂತಕಂತ ಅಭಿಪ್ರಾಯ ನಂದು ಹೋಗತಕ್ಕಂತ ಸಂದರ್ಭದಲ್ಲಿ ಅವರು ಎಲ್ಲಾ ಜನರನ್ನು ಭೇಟಿ ಮಾಡಕಾಗೋದಿಲ್ಲ ಸ್ಯಾಂಪಲ್ ಸರ್ವೆ ಇದು ಯಾರು ಕೆಲವರನ್ನ ಕೇಳಿರ್ತಾರೆ ಅವರಿಗೆ ಸಿಕ್ಕಿರತಕ್ಕಂತವರು ಹೇಳಿದಾಗ ಒಂದು ಪಕ್ಷಕ್ಕೆ ಪರವಾಗಿ ಮತ್ತು ಕೆಲವರಿಗೆ ಸಿಕ್ಕಿರೋರು ಮತ್ತೊಂದು ಪಕ್ಷದ ಪರವಾಗಿ ಕೂಡ ಇರಬಹುದು ಆ ಕಾರಣದಿಂದ ಈ ರೀತಿಯ ರಿಸಲ್ಟ್ ಗಳನ್ನು ಅವರು ಹೇಳಲಿಕ್ಕೆ ಸಾಧ್ಯ ಇದೆ ಆದರೆ ಒಂದು ವಿಚಾರ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಮೇಲೆ ಅನೇಕ ರೀತಿಯ ಅಪಾದನೆಗಳನ್ನು ಮಾಡಿದ ವಿರೋಧ ಪಕ್ಷಗಳು 40% ಕಮಿಷನ್ ತಗೊಳ್ತಾರೆ ಹೇಳಿದರು ಪಿಸಿಎಂ ಅನ್ನೋದನ್ನು ಕೂಡ ಹೇಳಿದರು ಅದನ್ನೆಲ್ಲ ಯಾರು ಕೂಡ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದಮೇಲೆ ಇದು ವಿರೋಧ ಪಕ್ಷಗಳು ನಮ್ಮ ಮೇಲೆ ಹೊರಿಸಿರತಕ್ಕಂತ ಒಂದು ಚುನಾವಣೆಯ ಟೂಲ್ ಕಿಟ್ ಅಷ್ಟೇ ಎಲ್ಲೂ ಕೂಡ ಯಾರು ಅದನ್ನು ಸಾಬೀತು ಮಾಡಲಿಕ್ಕೆ ಆಗಲಿಲ್ಲ ನಿಮ್ಮ ಅನುಭವ ಎಷ್ಟಿದೆ ಅಂದ್ರೆ ನಾನು ನಿಮಗೆ ಹೇಳಬೇಕಾಗಿಲ್ಲ ಗ್ರಹಿಕೆ ಅನ್ನೋದೊಂದು ಇರುತ್ತಲ್ಲ ಸರ್ ಮತದಾರರ ನಡುವೆ ಇದು ಕಾನೂನು ಚೌಕಟ್ಟು ಕಟಕಟೆ ಪೊಲೀಸ್ ಸ್ಟೇಷನ್ ಅಲ್ಲಾಗೋದಿಲ್ಲ ಇದು ಸಮಾಜದಲ್ಲಿ ಜನರ ನಡುವೆ ಆಗುವಂತದ್ದು ಪದೇ ಪದೇ 40% ಪದೇ ಪದೇ ಪಿಸಿಎಂ ಪದೇ ಪದೇ ಭ್ರಷ್ಟಾಚಾರ ಈ ರೀತಿಯ ಆರೋಪಗಳನ್ನು ಮಾಡ್ತಾ ಬಂದಾಗ ಜನರಲ್ಲಿ ಒಂದು ಗ್ರಹಿಕೆ ಕೂತು ಬಿಡ್ತಾ ಜನರ ಕಲ್ಪನೆಯಲ್ಲಿ ಆಲೋಚನೆಯಲ್ಲಿ ಇದೊಂದು ಜಾಗ ಮಾಡಿಬಿಡ್ತಾ ಈಗ ಏನಾಗುತ್ತೆ ಒಂದು ಸುಳ್ಳನ್ನು 100 ಸಾರಿ ಅದನ್ನೇ ಹೇಳ್ತಾ ಹೇಳ್ತಾ ಸಾಬೀತು ಮಾಡಿದ್ರೆ ಅದು ಒಂದು ಸಾರಿ ಎಲ್ಲೋ ಸ್ವಲ್ಪ ಜನರ ಮನಸ್ಸನ್ನು ಹೊಕ್ಕಿ ಬಿಡುತ್ತದೆ ಅಂತಕಂತದ್ದು ಕೂಡ ಇದೆ ಇಂದಲಿಂದಲೂ ಕೂಡ ಆದರೆ ಜನ ಅದನ್ನು ಯಾರೂ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ರೈಟ್ ಯಾಕೆ ಅಂತಂದ್ರೆ ಎಲ್ಲೂ ಯಾರೂ ಕೂಡ ಇದನ್ನು ಸಾಬೀತು ಮಾಡಿಲ್ಲ ಅಲ್ಲ ನೀವು ಹೇಳಿದ್ರಲ್ಲ ನಾನು ಮೇ 13 ಗೆ ಗೊತ್ತಾಗುತ್ತೆ ಅಂತ ಸೀರಿಯಸ್ ಆಗಿ ತಗೊಂಡ್ರೋ ಇಲ್ವಾ ಅನ್ನೋದನ್ನು ನಮಗೆ ಮೇ 13 ಗೆ ಗೊತ್ತಾಗುತ್ತೆ ಮತ್ತೆ ನಾನು ಒಪ್ತೀನಿ ಆಯ್ತಾ ಇಲ್ಲಿರೋ ನನ್ನ ಎಲ್ಲ ಅತಿಥಿಗಳಿಗೆ ನಾನು ಹೇಳ್ತೀನಿ ಕೂಡ ಮತ್ತೆ ನಿಮ್ಮ ಅಭಿಪ್ರಾಯನ ನಾನು ಒಪ್ತೀನಿ ಇದು ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಅಲ್ಲ ಎಕ್ಸಾಕ್ಟ್ ಪೋಲ್ ಆಗೋದು ಮೇ 13 ಕ್ಕೆ ಚರಣ್ಗೌಡ್ರೆ ಇಲ್ಲಿ ಏನಾಗ್ತಿದೆ ಗೊತ್ತಾ ಅತಂತ್ರದ ಸಾಧ್ಯತೆ ಕಾಣ್ತಾ ಇದೆ ಇಲ್ಲಿ ಅಂತ ಅತಂತ್ರದ ಸಾಧ್ಯತೆ ಆಗೋದ್ರೆ ಪದ್ಮನಾಭ ನಗರಕ್ಕೆ ಬರಬೇಕು ಅವರಾರು ಬರಬೇಕು ಇಲ್ಲ ಇವರಾರು ಬರಬೇಕು ಪದ್ಮನಾಭ ನಗರಕ್ಕೆ ಬರಬೇಕು ಅತಂತ್ರದ ಸಾಧ್ಯತೆ ನಡುವೆ ಜೆಡಿಎಸ್ ನ ಟ್ಯಾಲಿ ಅಂತ ಗಣನೀಯವಾದ ಬದಲಾವಣೆಯನ್ನ ಕಾಣ್ತಾ ಇಲ್ಲ ಅದರ ಬಗ್ಗೆ ಏನು ಹೇಳ್ತೀರಿ ಸಮೀಕ್ಷೆ ಅಲ್ಲಪ್ಪ ಜಯನಗರ ಅದೇ ಹೇಳಿದ ಸರಿಗ ಚುನಾವಣೆಗಳು ಸ್ಯಾಂಪಲ್ಸ್ ಮೇಲೆ ಹೋಗುವಂಥದ್ದು ಎಷ್ಟು ಸ್ಯಾಂಪಲ್ಸ್ಗಳು ಎಲ್ಲೆಲ್ಲಿ ಯಾವ ಥರ ಕಲೆಕ್ಟ್ ಮಾಡಿದ್ದಾರೆ ಅದಕ್ಕೆ ಬಿಟ್ಟಂಥದ್ದು ಬಟ್ ಲಾಸ್ಟ್ ಇವತ್ತು ಇವತ್ತೇನು ಈ ಎಕ್ಸಿಟ್ ಪೋಲ್ ಬರ್ತಾ ಇದೆ ಇದಕ್ಕೆ ಪ್ರೀವಿಯಸ್ಸಲ್ಲೆಲ್ಲ ಬೆಟ್ರದೇ ಇದ್ದಿದ್ದು ಜೆ ಡಿ ಎಸ್ದು ಬಟ್ ನಮಗೆಲ್ಲ ಒಂದು ಕಡೆ ಇದೆ ಇದು ಎಕ್ಸಾಕ್ಟ್ ಅಲ್ಲ ಎಕ್ಸಿಟ್ ಅಷ್ಟೇ ಇದು ಎಕ್ಸಾಕ್ಟ್ ಇಸ್ 13ನೇ ತಾರೀಕು ನಾವು ಕಾಯ್ದು ನೋಡೋಣ ಇಟ್ ಬಿ ಬೆಸ್ಟ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮಾತಾಡ್ಸೋದಕ್ಕೂ ಮುಂಚೆ ನಿಮ್ಮದೇ ಒಂದು ಸಮೀಕ್ಷೆ ಇದೆ ಅಲ್ವಾ ಕುಮಾರಸ್ವಾಮಿ ಅವರು ಹೆಚ್ಚು ಕಮ್ಮಿ ಒಂದು ವರ್ಷದಿಂದ ಪ್ರವಾಸ ಮಾಡ್ತಿದ್ದಾರೆ ಹೌದು ಪಂಚರತ್ನದ ಬಗ್ಗೆ ನೀವು ಮಾತನಾಡ್ತಾನೇ ಇದ್ದೀರಿ ಒಂದು ವರ್ಷದಿಂದ ಹೌದು ನಿಮ್ಮ ಸಮೀಕ್ಷೆ ಏನು ಹೇಳ್ತಿದೆ ನಾವು 1-2-3 ಅಂತ ಹೇಳ್ತಾ ಇದ್ದೀವಿ ನಮ್ಮ ಸಮೀಕ್ಷೆ ಇಸ್ 1-2-3
ನಾವು ರಾಜ್ಯದಲ್ಲಿ ಸಂಪೂರ್ಣವಾದ ಅಧಿಕಾರನೇ ಕೇಳಿರೋದು ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ಬರಬೇಕು ಅನ್ನೋದು ನಮ್ಮ ಆಶಯ ಅಲ್ಲ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಅವರು ಎರಡು ಬಾರಿ ನಡೆಸಿದ್ದಾರೆ ಯಶಸ್ಸು ಕಂಡಿದ್ದಾರೆ ಈ ರಾಜ್ಯದ ಜನಮಾನಸದಲ್ಲಿ ಉಳಿಯುವಂತ ಯೋಜನೆಗಳು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಆಡಳಿತ ಮತ್ತೆ 5 ವರ್ಷ ಯಾರ್ಯಾರು ಆಡಳಿತ ಮಾಡಿದ್ರು ಯಾರು ಆ ಹಿಂದಕ್ಕೆ ಆಗಲ್ಲ ಅಂತ ಆಡಳಿತ ಕುಮಾರಸ್ವಾಮಿ ಅವರು ಸಿಕ್ಕ ಸಣ್ಣ ಅವಕಾಶದಲ್ಲಿ ಕೊಟ್ಟಿದ್ದಾರೆ ಬಟ್ ಕುಮಾರಸ್ವಾಮಿ ಅವರು ಯಾವತ್ತೂ ಇನ್ನ 10 ತಿಂಗಳಿಗೋ 12 ತಿಂಗಳಿಗೋ 20 ತಿಂಗಳಿಗೋ ಅಧಿಕಾರಕ್ಕೆ ಆಸೆ ಪಡುವಂಥದ್ದಲ್ಲ ಸಿಕ್ಕಿದ್ರೆ 5 ವರ್ಷದ ಸಂಪೂರ್ಣ ಸರ್ಕಾರ ಈ ರಾಜ್ಯದಲ್ಲಿ ಕೊಡಬೇಕು ಅನ್ನೋದು ಕುಮಾರಣ್ಣನವರ ಆಶಯ ವಿಜಯ್ ಸರ್ ನೀವು ಗುಜರಾತ್ನಲ್ಲಿ 100% ವೋಟ್ ಶೇರ್ ತೊಗೊಂಡ್ಬಿಟ್ರಿ ನಾಟ್ ಅ ಸ್ಮಾಲ್ ಥಿಂಗ್ 14% 14 ಸ್ಟ್ಯಾಂಡ್ ಕರೆಕ್ಟೆಡ್ 14% ವೋಟ್ ಶೇರ್ ತೊಗೊಂಡ್ರಿ ನಾಟ್ ಅ ಸ್ಮಾಲ್ ಥಿಂಗ್ ನ್ಯಾಷನಲ್ ಪಾರ್ಟಿಯ ದರ್ಜೆಯನ್ನು ಪಡೆದ್ಬಿಟ್ರಿ ಅಗೇನ್ ನಾಟ್ ಅ ಸ್ಮಾಲ್ ಥಿಂಗ್ ಅತಿ ಕಡಿಮೆ ಅವಧಿಯಲ್ಲಿ ಬೆಳೆದ್ಬಿಟ್ಟಿದ್ದೀರಿ ಕರ್ನಾಟಕದಲ್ಲಿ ಬೆಳವಣಿಗೆಯ ನಿರೀಕ್ಷೆ ಯಾಕಂದರೆ ಗುಜರಾತ್ನಲ್ಲಿ ನಾವು ಆಮ್ ಆದ್ಮಿ ಪಕ್ಷದ ಒಂದು ಅಭಿಯಾನದ ಅಬ್ಬರವನ್ನು ಏನು ಕಂಡುವಲ್ಲ ಆ ರೀತಿಯ ಅಬ್ಬರ ಇಲ್ಲಿ ನಮಗೆ ಕಾಣಲಿಲ್ಲ ಇನ್ ಎನಿ ಕೇಸ್ ಅಟ್ ದಿಸ್ ಪಾಯಿಂಟ್ ನಿಮ್ಮನ್ನು ಒಂದು ಅರ್ಬನ್ ಪಾರ್ಟಿಯಾಗಿ ನೋಡ್ತಾರೆ ನಗರ ಪ್ರದೇಶದಲ್ಲಿ ನಿಮ್ಮ ಒಂದು ಜನಪ್ರಿಯತೆ ಹೆಚ್ಚಿದೆ ಅನ್ನೋ ಒಂದು ಗ್ರಹಿಕೆ ಇದೆ ಆ ರೀತಿಯ ಒಂದು ಅಭಿಪ್ರಾಯ ಹೇಗೆ ವರ್ಕ್ ಆಗುತ್ತೆ ನೋಡಿ ನಿಖಿಲ್ ಇದರಲ್ಲಿ ಮೊದಲನೇದಾಗಿ ನೀವೇನು ಹೇಳಿದ್ರಿ ಗುಜರಾತ್ ಬಗ್ಗೆ ಮಾತಾಡಿದ್ರಿ ಗುಜರಾತ್ ಚುನಾವಣೆ ಆಗಿದ ತಕ್ಷಣ ನಮ್ಮ ಇಲ್ಲಿ ಸನ್ಮಾನ್ಯ ಸಾಮ್ರಾಟ್ ಅಶೋಕ್ರವರು ಅವ್ರೇನು ಹೇಳಿದ್ರು ಇಲ್ಲ ಆಮ್ ಆದ್ಮಿ ಪಕ್ಷ ಬರುತ್ತೆ ಕಾಂಗ್ರೆಸ್ ವೋಟ್ ತಿಂದಾಕ್ಬಿಡುತ್ತೆ ಅನ್ನೋಂತ ಒಂದು ಮಾತು ಹೇಳಿದರು ಅದಾದಮೇಲೆ ಸ್ವಲ್ಪ ಟೈಮಲ್ಲಿ ಇವ್ರಿಗೇನಾಯಿತು ಒಂದು ಐಡಿಯಾ ಬಂತು ಏನಕ್ಕಂದರೆ ಈ ಎಜುಕೇಟೆಡ್ ಕ್ಲಾಸ್ ಏನಿದೆ ಅದು ಹೆಚ್ಚಿನ ಅಂಶ ನಮಗೆ ಆಮ್ ಆದ್ಮಿ ಪಕ್ಷದ ಕಡೆ ಹೋಗ್ತಾ ಇದೆ ಅನ್ನೋದು ಇವ್ರಿಗೆ ಗೊತ್ತಾಯಿತು ಎಜುಕೇಟೆಡ್ ಕ್ಲಾಸ್ ಯಾರ ಜೊತೆಗಿದೆ ಇವತ್ತಿಗೆ ಅದು ಭಾರತೀಯ ಜನತಾ ಪಕ್ಷದ ಜೊತೆಗೆ ಇರೋದು ಸೊ ಆ ಕಾರಣದಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಒಬ್ಬ ದೊಡ್ಡ ಲೀಡ್ರನ್ನ ಅವ್ರ ಬುಟ್ಟಿಗೆ ಹಾಕ್ಕೊಂಡ್ರು ಜೊತೆ ಜೊತೆಗೆ ಇವಾಗ ನೀವು ನೋಡ್ತಿದ್ದೀರಿ ಇವಾಗ ಮಾಧ್ಯಮಗಳು ಇವತ್ತು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದ್ದಂಗೆ ಒಂದು ಪಕ್ಷದ ಕೈಲಿದೆ ನಾನು ಐ ಆಮ್ ನಾಟ್ ನಿಮ್ಮ ಮಾಧ್ಯಮದ ಬಗ್ಗೆ ಮಾತಾಡ್ತಿಲ್ಲ ಹೆಚ್ಚಾಗಿ ಹೇಳ್ತಿರುವಂಥದ್ದು ಮಾಧ್ಯಮಗಳೆಲ್ಲ ಒಂದು ಪಕ್ಷದ ಕೈಯಲ್ಲಿದೆ ಸರಿಯಾಗಿ ಕರ್ನಾಟಕದ ಚುನಾವಣೆ ಸಂದರ್ಭದಲ್ಲಿ ಶೀಶ್ ಮಹಲ್ 45 ಕೋಟಿ ಅದು ಇದು ಅದು ಅಂತ ಯಾಕೆ ಮಾಡಿದ್ದಾರೆ ಖಂಡಿತವಾಗ್ಲೂ ಆಮ್ ಆದ್ಮಿ ಪಕ್ಷವನ್ನು ಒಂದು ಒಂದು ಕಡಿವಾಣ ಹಾಕೋದಕ್ಕೆ ಮಾಡಿದ್ದಾರೆ ಅದಾಗಿದೆ ಅದು ಅದರದ್ದು ಸ್ವಲ್ಪ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಬಟ್ ಏನೇ ಆಗಲಿ ಇವತ್ತು ಆಮ್ ಆದ್ಮಿ ಪಕ್ಷಕ್ಕೆ ಜನ ಒಂದು ಏನಕ್ಕೆ 3-4 ಪಕ್ಷಗಳನ್ನ ಎಲ್ಲರೂ ನೋಡಾಗಿದೆ